ಕೊರೋನಾ ಸೋಂಕು ವ್ಯಾಪಿಸಿದ ಬಳಿಕ ಸರ್ಕಾರಿ ಬಸ್ಸುಗಳು ಇನ್ನೂ ಕೂಡ ರಸ್ತೆಗೆ ಪೂರ್ಣ ಪ್ರಮಾಣದಲ್ಲಿ ಇಳಿದಿಲ್ಲ. ಅದರಲ್ಲೂ ಕಾಸರಗೋಡು ಮತ್ತು ಮಂಗಳೂರು ನಡುವೆ ದಿನನಿತ್ಯ ಸಂಚರಿಸುವ ಮಂದಿಗೆ ಸರ್ಕಾರಿ ಬಸ್ಸಿನ ವ್ಯವಸ್ಥೆ ಸರಿಯಾಗಿ ಇಲ್ಲದೆ ಅವರು ಆರ್ಥಿಕವಾಗಿ ಸಂಕಷ್ಟವನ್ನ ಎದುರಿಸುವಂತಾಗಿದೆ. ಕೂಡಲೇ ಬಸ್ಸು ವ್ಯವಸ್ಥೆಯನ್ನ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮಾಡಬೇಕೆಂದು ಆಗ್ರಹಿಸಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮುಂಭಾಗದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಏಕಾಏಕಿ ಬಸ್ಸುಗಳನ್ನ ತಡೆ ಹಿಡಿದು ಪ್ರತಿಭಟನೆಯನ್ನ ಇಂದು ನಡೆಸಲಾಯಿತು. ಪಾಸ್ಗಳನ್ನು ಪಡೆದ ವಿದ್ಯಾರ್ಥಿಗಳು ಸೂಕ್ತ ಬಸ್ ವ್ಯವಸ್ಥೆ ಇಲ್ಲದೆ ಕಂಗೆಟ್ಟಿದ್ದಾರೆಂದು ದೂರಿ ವಿದ್ಯಾರ್ಥಿಗಳು ಅಧಿಕಾರಿಗಳ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರಹಾಕಿದರು. ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾ ಮುಖ್ಯಾಧಿಕಾರಿಗಳು ನಮ್ಮ ಮನವಿಯನ್ನ ಸ್ವೀಕರಿಸುವವರೆಗೂ ಪ್ರತಿಭಟನೆಯನ್ನ ಕೈಬಿಡಲ್ಲ ಎಂದರು. ಎಲ್ಲಾ ಬಸ್ಸುಗಳನ್ನ ತಡೆ ಹಿಡಿದು ಪ್ರತಿಭಟನೆಯನ್ನ ನಡೆಸಿದರು. ಬಳಿಕ ಮಂಗಳೂರು ವಿಭಾಗೀಯ ನಿಯಂತ್ರಣಾಧಿಕಾರಿ ಎನ್ಎಸ್ ಅರುಣ್ ಆಗಮಿಸಿ ಮನವಿಯನ್ನ ಸ್ವೀಕರಿಸಿ ಕೇರಳ ಸರ್ಕಾರದ ಸಾರಿಗೆ ಇಲಾಖೆ ಜೊತೆ ಮಾತನಾಡಿ ಬಸ್ಸಿನ ವ್ಯವಸ್ಥೆಯನ್ನ ಮಾಡುವುದಾಗಿ ಭರವಸೆಯನ್ನ ನೀಡಿದರು. ಬಳಿಕ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಹಿಂದಕ್ಕೆ ಪಡೆದರು. ಬೇರೆ ಯಾವುದೇ ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ಮನವಿ ನೀಡಿದ್ದೇವೆ. ಏನ್ ಮನವಿ? ಕೆಎಸ್ಆರ್ಟಿಸಿ ಬಸ್ಗಳು ಏನು ಕೇರಳದಿಂದ ಬರುವಂತ ವಿದ್ಯಾರ್ಥಿಗಳಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದನೂ ನಮಗೆ ಲೆಟರ್ ಬಂತು. ಕಾಸರಗೋಡಿಂದ ಬರುವಂತ ಬಸ್ಸಸ್ ಅಲ್ಲಿ ಗಾಡಿಗಳು ಏನಿದೆ ಅದಕ್ಕೆ ಅವರು ಪ್ರೊವಿಷನ್ ಕೊಡ್ತಿಲ್ಲ. ಕೊಡ್ತಿರೋದು ಯಾರು? ಕೇರಳ ಸ್ಟೇಟ್ ಗೌರ್ಮೆಂಟ್. ಅವರ ಗೌರ್ಮೆಂಟ್ ಬಸ್ ಕೂಡ ಇಲ್ಲಿದೆ. ಸಮಸ್ಯ ಇದೆ ಅಂತ ಹೇಳಿ ನಾವು ಡಿ ಸಿ ಕಾಸರಗೋಡ ಲೆಟರ್ ನಮ್ಮ ಲೆವೆಲ್ ಅಲ್ಲಿ ನಾವು ಮಾಡ್ಲಿಕ್ಕೆ ಬಿಡಿ, ನಮ್ಗೆ ಅವಕಾಶ ಕೊಡಿಸಿಬಲ್ ಅವ್ರಿಗೆ ಕೆಲವೊಮ್ಮೆ ಕೆಲವೊಂದು ವಿಚಾರಗಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಟೈಮ್ ತಗೊಳ್ತದೆ. ಈಗ ನಮ್ಮ ಅಧಿಕಾರಿಯವರಾದ ಇವರು ಸಹಾಯಕ ಸಂಚಾರ ವ್ಯವಸ್ಥಾಪಕರು ಹೋಗಿದ್ದಾರೆ, ಅಲ್ಲಿಗೆ ವೈಯಕ್ತಿಕವಾಗಿ ಮಾತಾಡಿದ್ದಾರೆ. ಆಮೇಲೆ ಅವ್ರ ಕೇಂದ್ರ ಕಚೇರಿ ದೂರವಾಣಿ ಸಂಖ್ಯೆ ತಗೊಂಡು ನಾವು ಮಾತಾಡಿದ್ವಿ. ಯಾರು? ಕೇರಳ ಟ್ರಾನ್ಸ್ಫರ್ ನಮ್ಮ ಕೈನಲ್ಲಿ ಇಲ್ಲ. ನಮ್ಮ ಸೆಂಟ್ರಲ್ ಆಫೀಸಿಗೂ ನಾವು ಮಾತಾಡಿದ್ದೀವಿ, ಅಲ್ಲಿಂದನೂ ನಾವು ಹೇಳಿದ್ದೀವಿ. ಇಲ್ಲಿ ಸಮಸ್ಯೆ ಎಲ್ಲೇ ಆಗ್ತಾ ಇದೆ ಅಂತಂದರೆ ಅವ್ರು ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾವು ಒತ್ತಾಯದಲ್ಲಿ ಬಸ್ಸನ್ನು ಬಿಡ್ತೀವಿ ಅಂತಂದ್ರೂ ಬಿಡೋಕ್ಕಾಗೋದಿಲ್ಲ ಅವು, ಯಾಕಂದರೆ ಅವ್ರು ಕೇರಳ ರಾಜ್ಯದಲ್ಲಿ ನಮ್ಮ ಮಾತು ಕೇಳೋದಿಲ್ಲ. ನಮ್ಮ ರಾಜ್ಯದ ಈಗ ನನ್ನ ಕೈನಲ್ಲಿ ಇರುವಂಥ ಜಾಗ ಆದರೆ ನಾನು ಅದ್ರ ಬಗ್ಗೆ ತಕ್ಷಣ ಸ್ವಲ್ಪ ಈ ಕಡೆ ಬರೋ ಕಾಸರಗೋಡು ಕೆಎಸ್ಆರ್ಟಿಸಿ ಅಂದರೆ ಕೇರಳ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ವಿ. ಅವರ ಕೇಂದ್ರ ಕಚೇರಿಗೂ ಪತ್ರ ಬರೆದಿದ್ವಿ, ನಮ್ಮ ಕೇಂದ್ರ ಕಚೇರಿಗೂ ಪತ್ರ ಬರೆದಿದ್ವಿ. ಇದು ಅಂತಾರಾಜ್ಯದ ಮಧ್ಯೆ ನಡೆದಿರುವಂಥ ಒಪ್ಪಂದದಲ್ಲಾಗಿರುವಂಥ ಸಮಯ ಆಗಿರೋದ್ರಿಂದ ಅದನ್ನು ಬದಲಾವಣೆ ಮಾಡಲಿಕ್ಕೂ ನಾವು ಅದನ್ನು ಕೇಂದ್ರ ಕಚೇರಿ ಮಟ್ಟದಲ್ಲಿ ಆಗಬೇಕಾಗ್ತದೆ. ಇದರ ಬಗ್ಗೆ ಕೇರಳ ಟ್ರಾನ್ಸ್ಪೋರ್ಟಿನ ಹಿರಿಯ ಅಧಿಕಾರಿಗಳಿಗೆ, ಕೇರಳದ ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮ ಕೇಂದ್ರ ಕಚೇರಿಗೂ ತಿಳಿಸಿದ್ವಿ. ಈ ವಿಚಾರದ ಬಗ್ಗೆ ಈ ಹಿಂದೆ ಮನವಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಮಂಗಳೂರಿನ ಜಿಲ್ಲಾಧಿಕಾರಿಯವರಿಗೂ, ಮಂಗಳೂರಿನ ಕೆಎಸ್ಆರ್ಟಿಸಿ ವಿಭಾಗ ನಿಯಂತ್ರಣಾಧಿಕಾರಿಯಾದ ನನಗೂ ಮನವಿಯನ್ನು ಕೊಟ್ಟಿದ್ದರು. ಇದ್ರ ಬಗ್ಗೆ ನಾವು ಕ್ರಮ ಕೈಗೊಂಡಿದ್ದೀವಿ. ಆದರೆ ಸಮಸ್ಯೆ ಅದನ್ನು ಅವರು ಸಮಯವನ್ನು ಪಡ್ಕೊಳ್ಳಿಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ತೊಂದರೆ ಮತ್ತೆ ಅದೇ ರೀತಿಯಲ್ಲಿ ಮುಂದುವರೆದಿದೆ ಅಂತ
ಹೇಳ್ಬಿಟ್ಟು ಈ ತರ ಇದನ್ನ ಪ್ರತಿಭಟನೆ ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ಅವ್ರಿಗೆ ಈಗಾಗಲೇ ಭರವಸೆ ಕೊಟ್ಟಿದೀವಿ. ಎಮ್ಮೆ ವಿಷಯ ಏನಂದ್ರೆ 4,000 ವಿದ್ಯಾರ್ಥಿಗಳಿಗೆ ಇದು ಕರ್ನಾಟಕ ಸಾರಿಗೆ ಏನಿದೆ ಬಸ್ ಪಾಸ್ ನೀಡ್ತಾ ಇದೆ, ಆದ್ರೆ ಯಾವ ಕಾರಣಕ್ಕಾಗಿ ನೀಡ್ತಿದೆ? ಬಸ್ಸು ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಬರುವ ಸಮಯದಲ್ಲಿ ಅಥವಾ ಹಿಂದಿರುಗಿ ಮನೆಗೆ ಹೋಗೋ ಸಮಯದಲ್ಲಿ KSRTC ಬಸ್ ಇಲ್ಲ. ಇವರು ಒಪ್ಪಂದವನ್ನು ಮಾಡಬೇಕಾದ್ರೆ ಯೋಚನೆ ಮಾಡಬೇಕಿತ್ತು. ವಿದ್ಯಾರ್ಥಿಗಳು ಬರುವ ಸಮಯ ಯಾವುದು? ಬೆಳಿಗ್ಗೆ ವಿದ್ಯಾರ್ಥಿಗಳು ಬರುವಂಥ ಸಮಯ 6 ಗಂಟೆಯಿಂದ 8 ಗಂಟೆವರೆಗೆ ಕೇರಳದ ಬಸ್ಸುಗಳೇ ಓಡಾಡ್ತವೆ. ಆ ನಂತರದಲ್ಲಿ KSRTCಯನ್ನು ಬಿಟ್ಟರೆ ಯಾವ ಪ್ರಯೋಜನ ಇದೆ? ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗ್ತಿಲ್ಲ. ಅದಕ್ಕೋಸ್ಕರ ಅವರು ಕೇರಳ ಬಸ್ಸಲ್ಲಿ ತಲಪಾಡಿವರೆಗೆ ಬಂದು ಅಲ್ಲಿ ನಡ್ಕೊಂಬಂದು ಈಚೆ 2 ಕಿಲೋಮೀಟ್ರು ಈ ಕಡೆ ಗಡಿ ದಾಟಿ ಬಂದು ಮತ್ತೆ ಸಿಟಿ ಬಸ್ಗಳನ್ನ ಹಿಡಿದು ಮಂಗಳೂರಿಗೆ ಬರ್ತಾ ಇದ್ದಾರೆ. ಆ ಕಾರಣದಿಂದ ಈ KSRTCಯನ್ನು ಈಗೊಂದು ವಿದ್ಯಾರ್ಥಿಗಳ ಹೋರಾಟಕ್ಕೆ ಒಂದು ಭರವಸೆ ನೀಡ್ತಾ ಇದೆ ಹೊರತು 15 ದಿನಗಳಿಂದ ನಮ್ಗೆ ಯಾವುದು ಸ್ಪಂದನೆ ಸಿಕ್ಕಿಲ್ಲ ಇವ್ರ ಕಡೆಯಿಂದ. ಇವರು ಪ್ರೆಷರ್ನ ತಂದ್ರೆ ಖಂಡಿತವಾಗ್ಲೂ ಸಾಧ್ಯ ಇದೆ. ನಾಳೆ ಸಾಧ್ಯ ಆಗ್ಲಿಲ್ಲ, ಕೇರಳ ಬಸ್ ಅವ್ರು ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಕೇರಳಕ್ಕೆ ಕರ್ನಾಟಕದ ಬಸ್ಗಳನ್ನ ಬಿಡಬೇಡಿ, ಕರ್ನಾಟಕಕ್ಕೆ ಕೇರಳದ ಬಸ್ಗಳನ್ನ ಬರದೇ ಇರೋದ್ರ ರೀತಿ ತಡೆದು ಬಿಡಿ. ಇಲ್ಲಾಂದ್ರೆ ವಿದ್ಯಾರ್ಥಿ ಪರಿಷತ್ನವರೇ ನಾವೇ ತಲಪಾಡಿಯಲ್ಲಿ ಕೂತು ತಡಿತೇವೆ. ಅದೇನಾಗುತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ಎದುರಿಸೋದಕ್ಕೆ ವಿದ್ಯಾರ್ಥಿ ಪರಿಷತ್ನ ವಿದ್ಯಾರ್ಥಿಗಳ ಪರವಾಗಿ ರೆಡಿ ಇದೆ. ಈ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಲಿ ಅನ್ನೋದು ನಮ್ಮ ಒಂದು ಬೇಡಿಕೆ.